ಅಂತೂ ಬಿಗ್ ಬಜೆಟ್ ಸಿನಿಮಾ ಬಿಕಾಸ್ ಈ 1970s ಸೆಟ್ ಎಲ್ಲ ಹಾಕಿ ಈಗ ಧ್ರುವ ಅವರು ಪ್ರೇಮ್ ಅವ್ರನ್ನ ಇಟ್ಕೊಂಡು ತುಂಬ ಬೇರೆ ಲ್ಯಾಂಗ್ವೇಜ್ನೂ ಬಂದು ಆರ್ಟಿಸ್ಟ್ ಜಾಯ್ನ್ ಆಗ್ತಾರೆ. ಅಂದರೆ ಕತೆಗೆ ಯಾರ್ಯಾರು ಆ್ಯಪ್ಟ್ ಆಗ್ತಾರೋ ಅಂಥವ್ರನ್ನೆಲ್ಲ ಆರ್ಟಿಸ್ಟ್ ಎಲ್ಲ ಹುಡುಕ್ತಾ ಇದ್ದೀವಿ. ಅದಕ್ಕೆ ಬಿಗ್ ಬಜೆಟ್ ಮೂವಿ, ಕತೆಯಲ್ಲಿ ಡೆಪ್ತ್ ಇದೆ, ನಾನು ಹೇಳ್ದಂಗೆ ಯೂನಿವರ್ಸಲ್ ಸಬ್ಜೆಕ್ಟು, ಫ್ಯಾಮಿಲಿ ಎಮೋಷನ್ಸ್ ಇದೆ, ಫ್ಯಾಂಟಾಸ್ಟಿಕ್ ಎಲಿವೇಷನ್ಸ್ ಎಲ್ಲ ಇದೆ. ಸೊ ಅದಕ್ಕಾಗಿ ಬಿಗ್ ಬಜೆಟ್ ಮೂವಿ. ಫಿಲಮ್ ಸ್ಟೋರ್ ನೋಡಿ, ಫಿಲಮ್ ಸ್ಟೋರಿ ನೋಡಿ ನೀವು ಬಜೆಟ್ ಆಗ್ತಾ ಇದ್ದೀರಲ್ಲ, ಪ್ರೇಮ್ ನೋಡಿ ಬಜೆಟ್? ಇಲ್ಲ, ಸ್ಟೋರಿ ಫಸ್ಟು, ಸ್ಟೋರಿ ಕೇಳಿದ್ಮೇಲೇ ಪಿಕ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಆಮೇಲೆ ಅದು ಧ್ರುವ ಅವ್ರಿಗೆ ಸೂಟ್ ಆಗುತ್ತೆ ಅಂತ ನಮ್ಗೆ ಅನಿಸಿ ನಾವು ಧ್ರುವ ಅವ್ರು ಸೇರಿ ಮೂವಿ ಮಾಡಬೇಕಂತ ಹೇಳಿದ್ವಿ. ಸೊ ಹಾಗಾಗಿ ಈ ಕಾಂಬಿನೇಷನ್ ವರ್ಕೌಟ್ ಮಾಡಿದ್ವಿ. ಇದು ಒಳ್ಳೆ ಗುಡ್ ಟೈಮ್ ಅಲ್ಲ, KGF 2 ಅಷ್ಟು ದೊಡ್ಡ ಹಿಟ್ ಆಗಿದೆ, ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಪಿಕ್ಚರ್ನ. ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತೊಗೊಂಡೋಗ್ಬಿಟ್ಟಿದೆ. ಸೊ ಆ ಥರ ನಮ್ಮ ಇಂಡಸ್ಟ್ರಿಯಿಂದ ಇನ್ನೂ ಸ್ವಲ್ಪ ಮೂವೀಸ್ ಬರಬೇಕು. ಈಗ ಪೀಪಲ್ ಆರ್ ಲುಕಿಂಗ್ ಅಟ್ ಆರ್ ಇಂಡಸ್ಟ್ರಿ ಸ್ಯಾಂಡಲ್ವುಡ್. ಸೊ ದೇರ್ ಫೋರ್ ವಿ ಆಲ್ಸೋ ವಾಂಟ್ ಟು ಡೂ, ಬಿಕಾಸ್ ನಾಟ್ ಬಿಕಾಸ್ ವಿ ವಾಂಟ್ ಟು ಡೂ ಪ್ಯಾನ್ ಇಂಡಿಯಾ, ಬಟ್ ಬಿಕಾಸ್ ದೇರ್ ಈಸ್ ಈ ಕತೆಯಲ್ಲಿ ಯೂನಿವರ್ಸಲ್ ಅಕ್ಸೆಪ್ಟಬಿಲಿಟಿ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಿನಿಮಾ ಪ್ಲಸ್ ಮೇಕಿಂಗು ಆ ಥರನೇ ಇರುತ್ತೆ. ಸೊ ವಿ ಹ್ಯಾವ್ ಕ್ಯಾಮ್ರಾಮ್ಯಾನ್ ನಮ್ಮ ವಿಲಿಯಮ್ಸ್ ಅವ್ರು ಇದ್ದಾರೆ, ತುಂಬ ಒಳ್ಳೆ ಟೆಕ್ನಿಷಿಯನ್ ಅವರು. ಸೊ ಅದಕ್ಕಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಎಲ್ಲ ಇಂಡಸ್ಟ್ರಿಯವರು ಅದೇ ಮಾಡ್ತಾ ಇದ್ದಾರೆ, ಒಂದು ಫಿಲ್ಮು ಇಂಡಿಯಲ್ಲಿ ಎಲ್ಲರಿಗೂ ರೀಚ್ ಆಗಲಿ ಅಂತ. ತೆಲುಗು ಫಿಲ್ಮ್ ಇಂಡಸ್ಟ್ರಿಲಿ ಅದೇ ಆಗ್ತಾ ಇದೆ, ತಮಿಳಲ್ಲಿ ಅದೇ ಆಗ್ತಾ ಇದೆ, ನಮ್ಮವರು ನಮ್ಮ ಇಂಡಸ್ಟ್ರಿ ನಡೀತಾ ಇದೆ. ಪ್ರಯತ್ನ ಅಂತೂ ಪಡ್ತೀವಿ, ಒಳ್ಳೆ ಫಿಲ್ಮ್ ಮಾಡ್ತೀವಿ. ಸರ್, ಟ್ರಿಬಲ್ ಆರ್ ಈಗ ನೀವು ಟ್ರಿಬಲ್ ಆರ್ಗೆ ನೀವು ಕೂಡ ಒಂದು ಭಾಗ ಆಗಿದ್ರೆ, ಹೌದು, ಈಗ ಅದರ ಭರವಸೆ ಈಗ ಈಗ ಪ್ಯಾನ್ ಇಂಡಿಯಾ ಮುಂದೆ ಸರ್? ಅಂದ್ರೆ ಈಗ ಟ್ರಿಬಲ್ ಆರ್ ಮೂವಿಗೆ ನೀವು ಕೂಡ ಒಂದು, ಹೌದು, ಡಿಸ್ಟ್ರಿಬ್ಯೂಷನ್ ಮಾಡಿ, ಹೌದು, ಈಗ ಅದರ ಸಕ್ಸಸ್ ನೋಡಿ ಈಗ ಪ್ಯಾನ್ ಇಂಡಿಯಾ ಮಾಡಬೇಕು ಅನ್ನೋ ಒಂದು ಕಾಂತಿನಿದೆ. ಒಂದು ಕತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನುವಾಗ ಎಲ್ಲ ಭಾಷೆಯಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ಕತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಮಗೆ ಅನಿಸ್ತಾ ಇದೆ, ಎಸ್ಪೆಷಲಿ ನಾರ್ತ್ ಅವ್ರಿಗೆ, ತಮಿಳು ತೆಲುಗಲ್ಲಿ ಅದರಲ್ಲಿ ಇದರಲ್ಲ ಪೊಟೆನ್ಷಿಯಲ್ ಇದೆ ಅಂತ ಅನಿಸ್ತಾ ಇದೆ. ಅದರಿಂದ ನಮಗೆ ಮಾಡಬೇಕು, ಎಲ್ಲರಿಗೂ ರೀಚ್ ಆಗೋ ಥರ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಸರ್, ಈಗ ಟಾರ್ಗೆಟ್ ಏನಾದರೂ ಇಟ್ಕೊಂಡಿದ್ದೀರಿ ಇಷ್ಟು ತಿಂಗಳ ಒಳಗಡೆ ಶೂಟ್ ಮುಗಿಸ್ಬೇಕು ಇಲ್ಲ ರಿಲೀಸ್ಗೆ? ನಾನು ಹೇಳ್ದಂಗೆ ಸೆಟ್ ವರ್ಕ್ ಎಲ್ಲ 1970s ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೆಟ್ ವರ್ಕ್ ಎಲ್ಲ ನಡೆದ್ಮೇಲೆ ಶೂಟ್ಗೆ ಹೋಗ್ಬಿಡ್ತೀವಿ. ನೆಕ್ಸ್ಟ್ ಮಂತ್ ಟೈಟಲ್ ಅನೌನ್ಸ್ಮೆಂಟ್ ಮಾಡಿ ಶೂಟ್ ಶುರು ಮಾಡ್ತೀವಿ, ಆದಷ್ಟು ಬೇಗ ಮುಗಿಸ್ತೀವಿ. ಈ ಏರಿಯಾ ರಿಲೀಸ್ ಆಗುತ್ತಾ? 2023 ಫಸ್ಟ್ ಹಾಫ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.